ನಿಮ್ ಭಾವಿ ಅಳಿಯ ಇನ್ನೆಲ್ ಭಾವಿ ಇನ್ನೆಲ್ ಅಳಿಯ ನೀವ್ ಏನೇ ಮಾಡಿದ್ರು ಈ ಮದುವೆ ಅಂತೂ ಮಾಡಕ್ ಸಾಧ್ಯನೇ ಇಲ್ಲ ಹೋಗಿರೋ ಯುವ ಮತ್ತೆ ಜೀವಂತವಾಗಿ ವಾಪಸ್ ಬರಲ್ಲ ಆ ದೇವರೇ ಬಂದು ಏನೇ ಪವಾಡ ಮಾಡಿದ್ರು ನನ್ನ ಪ್ಲಾನು ಫ್ಲಾಪ್ ಆಗೋದಿಲ್ಲ ಸರ್ ಯುವ ಅವರು ಬಂದ್ರು ಏನು ಯುವ ಬಂದನ ಇನ್ನೇನ್ ಮುಹೂರ್ತ ಹತ್ರ ಬಂತು ಯಾಕೋ ಈ ಮದ್ವೆ ನಿಲ್ಲೋ ಲಕ್ಷಣನೇ ಕಾಣಿಸ್ತಿಲ್ವಲ್ಲ ಡ್ಯಾಮ್ ಇಟ್ शरदं शतं
ಮದ್ವೆ ನಡಿ ಕೂಡ್ದು. ಇಂಥ ಅಪಶಕನದ ಹುಡುಗಿನ ಮನೆ ತುಂಬಿಸ್ಕೊಳ್ಳಕ್ಕೆ ನಾನು ತಯಾರಿಲ್ಲ. ಏನ್ ಮಾತು ಅಂತ ಆಡ್ತಿದ್ದೀರಾ? ನಾನು ನೋಡ್ತಾನೆ ಇದ್ದೀನಿ. ಸುಮ್ ಸುಮ್ಮನೆ ಪ್ರಾರ್ಥನನ್ ಮೇಲೆ ಅಪಶಕನ ಅಂತ ಅಪವಾದ ಮಾಡಬೇಡಿ. ಎಲ್ಲಿದೆ ಅಪಶಕನ? ನಮ್ಮ ಪ್ರಕಾರ ಅಪಶಕನ ಅನ್ನೋದು ನಿಜಾನೇ ಆದ್ರೆ ಈಗ ಯುವ ಮತ್ತು ಪ್ರಾರ್ಥನಾ ಜೊತೆಯಲ್ಲಿ ಕೂರ್ತಾನೆ ಇರಲಿಲ್ಲ. ದಯವಿಟ್ಟು ನಿಮ್ಮ ಮಗನ ಪ್ರೀತಿಗೆ ಮೋಸ ಮಾಡಬೇಡಿ. ಖುಷಿಯಿಂದ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ. ಇದೆಲ್ಲ ನಾನ್ ನಂಬಲ್ಲ. ನನಗೆ ಈ ಮದುವೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ. ನನ್ ಮಗನಿಗೆ ನೀವೆಲ್ಲ ಸೇರ್ಕೊಂಡು ಮಂಕ್ ಬೂದಿ ಎರ್ಚಿದ್ದೀರಾ, ಅವನ್ ತಲೆ ಕೆಡಿಸಿದ್ದೀರಾ, ಇವಳನ್ನ ಇವನಿಗೆ ಗಂಟ ಹಾಕ್ತಿದ್ದೀರಾ. ಏ ಇವ, ನಾನ್ ನಿನ್ ತಾಯಿ ಹೇಳ್ತಿದ್ದೀನಿ, ಹಸೆ ಮನೆ ಬಿಟ್ಟು ಎದ್ದು ಬಾರೋ. ಅಮ್ಮು ಪ್ಲೀಸ್ ಹಾಗೆಲ್ಲ ಹೇಳ್ಬೇಡಿ. ಇದೆಲ್ಲ ಈ ಮದುವೆ ತಡೆಯೋಕ್ ಮಾಡಿ ಸಂಚಷ್ಟೆ. ನೀವು ಇದನ್ನೆಲ್ಲ ನಂಬೇಡಿ, ನನಗೆ ತಾಳಿ ಕಟ್ಟೋಗ್ಬಿಡಿ. ನಾನು ಪ್ರಾರ್ಥನಾ ಬಿಟ್ಟು ಬದುಕೋಕ್ಕಾಗಲ್ಲ. ನಿನ್ ತಾಯಿಗಿಂತ ಅವಳೇ ಹೆಚ್ಚಾಗೋದ್ಲ? ನಿನಗೆ ಅವಳೇ ಬೇಕು ಅಂದ್ರೆ ಈ ತಾಯಿನ ಮರ್ತು ಬಿಡು. ನಾರಾಯಣ ನೀನ್ ತಾಳಿ ಕಟ್ಟು, ಅವಳನ್ನ ನಾನ್ ಮ್ಯಾನೇಜ್ ಮಾಡ್ತೀನಿ. ನಮ್ ಮನೆಗೆ ಪ್ರಾರ್ಥನಾನೇ ಸೊಸೆಯಾಗಿ ಬರ್ಬೇಕು, ನೀನ್ ಸುಮ್ನೆ ತಾಳಿ ಕಟ್ಟು. ಪುರೋಹಿತ್ರೆ, ಹಾ ಎಲ್ಲರ ಮುಂದೆ ಕೊಡ್ಬೇಕು ಅಂತ ನನ್ನ ಆಸೆ ಇವ. You are!